ನಿಮ್ಮ ಹತ್ತಿರ ಅರ್ಜೆಂಟ್ ಆಗಿ ಒಂದು ಮಹತ್ವದ ವಿಷಯವನ್ನು ಹೇಳಬೇಕು. ಹೇಳಿ ಬಲರಾಮ, ಅದೇನಂತ? ನಮ್ಮ ಮೇಲಿನ ಸೇರಿಗಾಗಿ ಅಡಿಪಾಯ ಹಾಕಲು ಹಂಚು ಹಾಕುತ್ತಿದ್ದಾನೆ ಆ ಮದುವೆಯಿಂದ ಮೈಲಾರಿ. ಮೈಲಾರಿ ಅದೇನು ಸೇರು ಅಂತ ಬಿಚ್ಚಲರಾಮ. ಬಾ, ನೀವು ರಾಜಕೀಯದಲ್ಲಿ ನಿಂತು ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ರೆಂದು ಆ ಲೋಕಾಯುಕ್ತರಿಗೆ ದೂರು ನೀಡುತ್ತಾನೆ ಆ ಸೊಕ್ಕಿನ ನಾಯಿ. ನಾಳೆ ನಮ್ಮ ಮನೆಯನ್ನು ರೇಡ್ ಮಾಡಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಿದ್ದಾರಂತೆ. ನೀನು ಹೇಳುತ್ತಿರೋ ಮಾತು ನಿಜ? ಹೌದು ಬಾವ, ಅದೇ ಆಫೀಸ್ ನಲ್ಲಿ ಕೆಲಸ ಮಾಡುವ ನನ್ನ ಸ್ನೇಹಿತ ಈಗ ತಾನೇ ಫೋನ್ ಮಾಡಿ ಈ ವಿಷಯವನ್ನು ತಿಳಿಸಿದ. ಈ ವಿಷಯವನ್ನು ನಿಮಗೆ ತಿಳಿಸಲೆಂದು ನಾನು ಹೇಳಿ ಬಂದಿದ್ದೇನೆ. ಇನ್ನು ಮುಂದೆ ಮುಗಿಯಿತೆಂದು ತಿಳಿದುಕೋ ಮಗನೇ. ನಿನ್ನ ಪುಟದಲ್ಲಿ ಪುಟದೇ ಎತ್ತುವ ನನ್ನ ಕ್ರೋಧಾಗ್ನಿಯಿಂದ ನಿನ್ನನ್ನು ಸುಟ್ಟು ಭಸ್ಮ ಮಾಡಿ ಅದೇ ಭಸ್ಮದಿಂದ ದುಷ್ಮಣಿಗಿರುವ ನಮ್ಮ ಹಣೆಗೆ ಲೇಪಿಸಿಕೊಳ್ಳದಿದ್ದರೆ ನನ್ನ ಹೆಸರನ್ನೇ ಬದಲಾಯಿಸಿಕೊಳ್ಳುತ್ತೇನೆ. ಸಬೇಶ್ ಬಲರಾಮ, ಸಬೇಶ್. ನಾನು ಅವನು ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಳ್ಳದಿದ್ದರೆ ನಾನು ಈ ಭೂಮಿಯ ಮೇಲೆ ಹುಟ್ಟಿದ್ದರೆ ತಪ್ಪಾಯ್ತಂದು ನಾರಾಯಣ ನಾರಾಯಣ ಸಾಯಬೇಕು. ಆ ಸಾವಿರ ರಕ್ತಕ್ಕೆ ಹತ್ತಿದ ಸೂರ್ಯ ಮಗ. ಕೊಳ್ಳಿ ಈ ಕಬ್ಬಿನ ಕುರಿಯಲ್ಲ, ನಿಮ್ಮ ಮನಸ್ಸಿಗೆ ತೊಟ್ಟಿ ಆಗುವವರಿಗೆ ಅವನನ್ನು ಕೊತ್ತಿ ಹಾಕಿ. ಸಕ್ಕಿರ ನಾಯಿ, ಸುಮ್ಮನೆ ನಮ್ಮ ಮಾತಿಗೆ ಒಪ್ಪಿಕೊಂಡು ಸರಿ ಮಾಡುತ್ತೀಯೋ ಇಲ್ಲ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೀಯೋ? ನಮಗೆ ಸಕ್ಕಿನಿಂದ ಮಾತನಾಡುವಷ್ಟು ಸೊಕ್ಕು ಬಂದಿದ್ದಾಗಿದೆ. ಒಕ್ಕುವ ಸಮುದ್ರದಿಂದ ಅಪ್ಪರಿಸಿ ಬರುವ ಸುನಾಮಿಗೆ ಎದೆ ಕೊಟ್ಟು ನಿಲ್ಲುವಾಸಿದ ಅಪ್ಪಲಿ ನಾನಿರುವ ಅಪ್ಪರಿಸಿ ಆರಟ್ಟಿಯ ಮಗನೇ. ಈಗ ನೀನು ನನ್ನ ಹೊರತು ನಿನ್ನ ಶಕ್ತಿಯಿಂದ ಅಲ್ಲ, ನಿಮ್ಮಲ್ಲಿರುವ ಅಧಿಕಾರ ಬುದ್ಧಿಯ ಅಹಂಕಾರದಿಂದ. ಅದೇ ಅಧಿಕಾರ ಬುದ್ಧಿ ಇದ್ದರೆ ನೀನು ಬಂದು ನನ್ನ ಕಾರು ಹಿಡಿಯುತ್ತಿದ್ದೀರಿ. ನಿನಗೆ ಈಗ ಅರ್ಥವಾಯ್ತಾ ಈ ಲಕ್ಷ್ಮೀ ಪುತ್ರರಪ್ಪ ವಾಡ ಎಂತು ಎಂದು? ಈಗಲಾದರೂ ನಮ್ಮ ಮಾತಿಗೆ ಒಪ್ಪಿಕೊಂಡು ಸರಿ ಮಾಡಿ ದುಡ್ಡು ತೆಗೆದುಕೊಂಡು ನಿನ್ನ ಗೂಡಲ್ಲಿ ಸೇರಿಕೋ. ಹೇಗೆ
ಅಂತ ಹಾರಾಡಿ ಹೋದ ಮೈಲಾರಿನ ಹೊಲ ಕೊಟ್ಟೋಗ್ಯನ. ಇನ್ನ ನಿನ್ನ ಹೊಲ ಇಟ್ಕೊಂಡು ಏನ್ ಮಾಡ್ತೀರಿ ಏ ಮಗ? ಹಾಗಾದ್ರೆ ಮುಗಿಯುತ್ತೆ ಅಂತ ತಿಳಿದುಕೋ ಮಗನೇ, ನಿನ್ನ ಜೀವನದ ಕೊನೆಗಳಿಗೆ. ಈಗ ನೀನು ನಮ್ಮ ಮಾತಿಗೆ ಒಪ್ಪಿಕೊಂಡರೆ ಸರಿ. ಈ ನಿನ್ನ ರುಣ್ಣವನ್ನ ಇದೇ ನನ್ನ ಕೊಟ್ಲಿ ಅಂತ ಚಾಂಡಾರಿ ಬಿಡುತ್ತೇನೆ ನೆನಪಿನಲ್ಲಿಟ್ಟುಕೊಂಡು. ಪಕ್ಷದಿಂದ ಪಕ್ಷಕ್ಕೆ ಹಾರಿ ಹೋಗಲಿಕ್ಕೆ ನಾನೇನು ನಿಮ್ಮಗೆ ಅವಕಂಡು ಸ್ವಯಂಕಾರಿ ಅಲ್ಲ. ಸ್ವಲ್ಪ ಸಮಾಧಾನ ಮಾಡಿತು. ಈಗ ನಾವು ಇವನನ್ನು ಈ ರೀತಿ ಸಾಯಿಸಿದರೆ ನಮಗಾಗುವ ನಷ್ಟ ಅಷ್ಟಿಷ್ಟಲ್ಲ. ನಾವೇ ಇವನನ್ನು ಕೊಂದರೆ ಮನೆಗೆ ಬರುವ ಲಕ್ಷ್ಮಿಯನ್ನು ಕಾಲಿನಿಂದ ಹೊತ್ತು ಹಾಕಿ. ಹಾಗಂತ ಹೇಳೇನೆ ಮಾತನಾಡಿದ್ರು ಅವನನ್ನು ಸಹಿಸಿಕೊಂಡು ಸುಮ್ಮನೆ ಇರುವುದಕ್ಕೆ ನಾವೇನು ಹೇಳಿದಳಲ್ಲ. ಬಾ, ಇವನು ಸಹಿ ಮಾಡಬೇಕು ಅಷ್ಟೇ ತಾನೇ. ಮಾದೇವ, ಕೊನೆಯದಾಗಿ ಕೇಳುತ್ತೇನೆ, ಸಹಿ ಮಾಡುತ್ತೀಯೋ ಇಲ್ಲವೋ? ಇಲ್ಲ ಇಲ್ಲ ಇಲ್ಲ. ಜಗತ್ತಿಗೆ ಬೇಕಾಗಿರೋ ಈ ಸೂರ್ಯನಿಗೆ ಪಾತ್ರ. ಮಾದೇವ, ಈಗ ನಮಗೆ ಬೇಕಾಗಿರುವುದು ಸಹಿ ಮಾಡಲಿಕ್ಕೆ ನಿನ್ನ ಕೈ. ಕೈಗ ತೆಗೆದುಕೊಂಡು ಬಾ ಕಾಗದದ ಪತ್ರವನ್ನು ಸಹಿ ಮಾಡಿಸಿಕೋ. ಬಲರಾಮ, ಆ ಹೆಬ್ಬಳಿಗೆ ಸ್ವಲ್ಪ ಮಸಿ ಹತ್ತು ಮಾತ್ರ. ಏನು ಮುಂದೆ ಈ ರಂಗೇಗೌಡನನ್ನು ಎದುರು ಹಾಕಿಕೊಂಡರೆ ಅವರಿಗೂ ಕೂಡ ಇದೇ ಗತಿಯ. ಇನ್ನು ಮುಂದೆ ಈ ಕೈನ ಅವಶ್ಯಕತೆ ನಮಗಿರುವುದಿಲ್ಲ. ಎಷ್ಟಾಗುವುದನ್ನು ಮೊದಲ ಇವನ ಕಥೆಯನ್ನು ಮುಗಿಸಿ ಅರಿಯುತ್ತಿರುವ ವರದಾ ನದಿಯಲ್ಲಿ ಮೋಟೆ ಕಟ್ಟು ಬಿಸಾಕಿ ಬನ್ನಿ. ಹಂಗ ಕೈಬಿಟ್ರ ಮುಂದ ನಾವ ಸಾಯ್ಬೇಕ ಕತ್ತಿ ಏ ಮಗನ? ಏ ತಮ್ಮ, ಇದ್ರ ಕತ್ತಿ ಮುಗಿಸ್ಬಿಡಿ ಇಲ್ಲ. ತಿನ್ನುವ ಹಣ್ಣಿನ ಈಗ ಈ ಕೈಯನ್ನು ಈಗ ಈ ಕೈಯನ್ನು ಕತ್ತರಿಸುತ್ತೀಯ? ಮಾಡುತ್ತೀಯ? ಮುಂದೊಂದು ದಿನ ನಿಮ್ಮ ಋಣವನ್ನು ಕತ್ತರಿಸುವ ವೀರ ಬಂದೇ ಬರ್ತಾನೆ. ಆದಷ್ಟು ಬೇಗ ಹೋಗಿ ಆ ನಿನ್ನ ದೇವರ ಹತ್ತಿರ ಹೇಳಿಕೊ ಈ ನಿನ್ನ ಗೋಳಿನ ಕಥೆಯನ್ನು. ದೈವದ್ರಂಗ್ ಬರಿ ha 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 ha